ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ ಜೋಡಿ ಅನ್ಸ್ಕೊಂಡಿರುವಂಥ ಕೃಷ್ಣ ಅಜಯ್ ರಾವ್ ಹಾಗೂ ನಿರ್ದೇಶಕ ಶಶಾಂಕ್ ಕಾಂಬಿನೇಷನ್ನಲ್ಲಿ ಮೂಡ್ ಬರ್ತಿರುವಂಥ ತಾಯಿಗೆ ತಕ್ಕ ಮಗ ಸಿನಿಮಾದ ಚಿತ್ರೀಕರಣಕ್ಕೆ ಬ್ರೇಕ್ ಬಿದ್ದಿದೆ. ಇತ್ತೀಚೆಗಷ್ಟೇ ಸಿನಿಮಾ ಸಾಹಸ ದೃಶ್ಯಗಳನ್ನ ಶೂಟ್ ಮಾಡ್ತಾ ಇತ್ತು. ಅದರಲ್ಲಿ ನಟ ಅಜಯ್ ರಾವ್ ಕಾಲ್ಗೆ ಒಂದು ಸೀನನ್ನು ಶೂಟ್ ಮಾಡಬೇಕಾದ್ರೆ ಗಾಯ ಆಗಿದೆ. ಸುಮಲತಾ ಅಂಬರೀಷ್, ಅಜಯ್ ರಾವ್, ಆಶಿಕಾ ರಂಗನಾಥ್, ಬಜರಂಗಿ ಲೋಕಿ, ಅಚ್ಯುತ್ ರಾವ್ ಹಾಗೂ ಸಾಧು ಕೋಕಿಲ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳ ಹಿಂದೆನೆ ಶೂಟಿಂಗ್ ಶುರುವಾಗಿತ್ತು. ಚಿತ್ರತಂಡ 50% ಶೂಟಿಂಗ್ನ ಮಾಡಿ ಮುಗಿಸಿದೆ. ಇನ್ನು ವೈದ್ಯರು ಅಜಯ್ ರಾವ್ ಅವರಿಗೆ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸದ್ಯಕ್ಕೆ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಲಾಗಿದೆ. 2 ಏಪ್ರಿಲ್ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಸಿನಿಮಾ ತಂಡ ಹೇಳ್ಕೊಂಡಿದೆ. ಸಿನಿಮಾಗೆ ಶೇಖರ್ ಚಂದ್ರ ಕ್ಯಾಮ್ರಾ ವರ್ಕ್ ಹಾಗೂ ರವಿ ವರ್ಮಾ ಅವರ ಸಾಹಸ ನಿರ್ದೇಶನ ಇದೆ. ಬೆಂಗಳೂರಿನ ಸುತ್ತಮುತ್ತ ತಾಯಿಗೆ ತಕ್ಕ ಮಗ ಸಿನಿಮಾದ ಚಿತ್ರೀಕರಣ ಮಾಡ್ತಿರುವಂಥ ನಿರ್ದೇಶಕರು ಸತತ 35 ದಿನಗಳ ಶೂಟಿಂಗ್ ಮುಗಿಸಿದ್ದಾರೆ. ಹಿಟ್ ಸಿನಿಮಾಗಳನ್ನ ನೀಡಿ ಪ್ರೇಕ್ಷಕರನ್ನ ಖುಷಿಪಡಿಸಿರುವಂಥ ಅಜಯ್ ರಾವ್ ಹಾಗೂ ಶಶಾಂಕ್ ಕಾಂಬಿನೇಷನ್ ಈ ಬಾರಿ ನೋಡುಗರಿಗೆ ಮನೋರಂಜನೆ ನೀಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.